ಧಾರವಾಡದಲ್ಲಿ ಒಂದು ವಿಚಿತ್ರ ಘಟನೆ ನಡೆದಿದೆ. ಸ್ಮಶಾನ ಊರಲ್ಲಿಲ್ಲ ಅಂಥೇಳಿ ನಡುರಸ್ತೆಯಲ್ಲಿಯೇ ಶವವನ್ನು ಸುತ್ತಿರುವಂತಹ ಘಟನೆ ನಡೆದಿದೆ. ಗ್ರಾಮಕ್ಕೆ ಸ್ಮಶಾನ ಸಿಗದ ಹಿನ್ನೆಲೆಯಲ್ಲಿ ರಸ್ತೆಯಲ್ಲಿಯೇ ಶವವನ್ನು ಇಟ್ಟು ಅಂತ್ಯ ಸಂಸ್ಕಾರವನ್ನು ಮಾಡಿದ. ಧಾರವಾಡ ತಾಲೂಕಿನ ಗೋವನಕೊಪ್ಪ ಗ್ರಾಮದಲ್ಲಿ ನಡೆದಿರುವಂತಹ ವಿಚಿತ್ರ ಘಟನೆ ಇದು. ಧಾರವಾಡ ನವಲಗುಂದ ರಸ್ತೆಯಲ್ಲಿಯೇ ದಹನದ ಕಾರ್ಯವಾಗಿ ಹೋಗ್ಬಿಟ್ಟಿದೆ. ರಸ್ತೆಯಲ್ಲಿಯೇ ಚಿತೆ ಇಟ್ಟು ಅಗ್ನಿಸ್ಪರ್ಶ ಕೂಡ ಮಾಡಿದ್ದಾರೆ. ನಿನ್ನೆ ಸಂಜೆ ನಿಧನರಾಗಿದ್ರು 60 ವರ್ಷದ ಬಸಪ್ಪ ಅಂಧಕಾರ ಅಂತೇಳಿ. ಸ್ಮಶಾನಕ್ಕಾಗಿ ಹಲವಾರು ವರ್ಷಗಳಿಂದ ಹೋರಾಟ ಮಾಡಿದ್ರು ಕೂಡ ಈ ಗ್ರಾಮಕ್ಕೊಂದು ಸ್ಮಶಾನವನ್ನು ಮಾಡಿಕೊಟ್ಟಿಲ್ಲ. ರಸ್ತೆಯಲ್ಲಿ ನನ್ನ ಬಂದ್ ಮಾಡಿ ಅಂತ್ಯ ಸಂಸ್ಕಾರವನ್ನು ಮಾಡುವ ಮೂಲಕ ಗ್ರಾಮಸ್ಥರು ವಿಭಿನ್ನ ರೀತಿಯ ಹೋರಾಟಕ್ಕೆ ಮುಂದಾಗಿದ್ದಾರೆ. ಬೆಳಗ್ಗಿನ ಜಾವವೇ ಅಂತ್ಯ ಸಂಸ್ಕಾರವನ್ನು ಕೂಡ ನಡೆಸಿಬಿಟ್ಟಿದ್ದಾರೆ.